ಮನೆಗಳಲ್ಲಿ 90% ಕಂಬಗಳು ಚೌಕಾಕಾರದಲ್ಲಿ, ಆಮೇಲೆ ಸ್ಟೋನ್ ಔಟ್ ಸೈಡ್ ದ ಸ್ಕಲ್ಪ್ಚರ್, 10% ಮಾತ್ರ ಈ ತರ ಕಂಬಗಳನ್ನು ಗುರುತಿಸ್ತೀವಿ. ನೋಡಿ, ಇದು ನೋಡ್ಲಿಕ್ಕೆ ರೌಂಡ್ ಶೇಪ್ ಅಲ್ಲಿ ಒಂದು ತರ ಡಮರುಗದ ತರ ಇದೆ, ಅದ್ರ ಮೇಲ್ಗಡೆ ಗಾಡಿಗೆ ಟೈರ್ ಬರುತ್ತಲ್ಲ ಆ ತರ ಇದೆ, ಮೇಲ್ಗಡೆ ಮೇನ್ ಬೀಮು, ಇದು ಸಪೋರ್ಟ್ ಬೀಮಿ. ಸೊ ನೋಡಕ್ಕೆ ಏನಂದ್ರೆ, ಈಗ ಮನೆ ಎಲ್ಲ ಕಟ್ತಿರ್ತಾರಲ್ಲ, ಸೇಮ್ ಆರ್ಟ್ ಆರ್ಕಿಟೆಕ್ಚರ್ ಅಲ್ಲೇ ಗುರುತಿಸ್ತಕ್ಕಂಥದ್ದು. ಆಮೇಲೆ ಇದು ಆಲ್ರೆಡಿ ಹೇಳಿದ್ದೀನಿ, ಆದಿಶೇಷ. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲಿ ಹರಿ ಮೀನ್ಸ್ ವಿಷ್ಣು, ಹರ ಮೀನ್ಸ್ ಶಿವ. ಸೊ ಇಲ್ಲಿ ಅರ್ಧ ಭಾಗ ವಿಷ್ಣುವನ್ನು ಗುರುತಿಸ್ಬೇಕಾದ್ರೆ ಕೈಲಿ ಶಂಕ, ಶಿವನ ಕೈಲಿ ಕೊಡ್ಲಿ ಹಾವು. ಆಮೇಲೆ ಈ ಕಡೆ ಪಾರ್ವತಿ, ಈ ಕಡೆ ಲಕ್ಷ್ಮಿ, ಕೆಳಗಡೆ ಶಿವನ ವಾಹನ ನಂದಿ, ಇದು ವಿಷ್ಣುವಿನ ವಾಹನ ಗರುಡ. ಆಮೇಲೆ ಇದರಿಂದ ಏನ್ ಹೇಳಕ್ ಇಷ್ಟಪಟ್ಟರು ಅಂದ್ರೆ, ದೇವರಿಗೆ ಸಾಕಷ್ಟು ಹೆಸರುಗಳು, ಆದರೆ ದೇವರ ಒಪ್ಪಣೆ ಅನ್ನೋದಕ್ಕೆ ಈ ತರ ಶಿಲ್ಪವನ್ನ ಕೆತ್ತನೆ ಮಾಡಿದ್ರು ಅಂತ. ಸೊ ಇದು ಹರಿಹರ ಶಿಲ್ಪ. ಒಂದ್ ನಿಮಿಷ ಒಳಗಡೆ ಹೋಗ್ಬರೋಣ. ಇದು ಸಭಾಮಂಟಪ ನೋಡಿ, ಸಭಾಮಂಟಪದ ಯಾವುದೇ ಗೋಡೆಗಳಲ್ಲಿ ಶಿಲ್ಪಗಳಿರೋದಿಲ್ಲ. ಈಗ ಕಣ್ಣಿನ ದೃಷ್ಟಿ ಅಂತೀವಿ, ಐ ಲೆವೆಲ್ ಅನ್ನ ನೋಡ್ಕೊಂಡ್ಬಿಟ್ಟು ಮೇಲ್ಭಾಗ ಕೆತ್ತನೆ ಆಗಿರುತ್ತೆ, ಕೆಳಭಾಗ ಫಿನಿಶಿಂಗ್ ಮಾಡಿ ಕೈ ಬಿಟ್ಟಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲಾ ಕಂಬಗಳು ಬಾದಾಮಿಯ ಮೊದಲನೇ ಗುಹಾದೇವಾಲಯದಲ್ಲಿ ಅತ್ಯಂತ ಸುಂದರವಾದ ಕಂಬಗಳನ್ನು ಗುರುತಿಸ್ತೀವಿ. ನೀವು ಕಂಬಗಳನ್ನು ನೋಡುವಾಗ ಕಾಮನ್ ಆಗಿ 2 ಡಿಸೈನ್ ಇದೆ, ಜ್ಯುವೆಲರಿ ಮತ್ತೆ ಫ್ಲವರ್ಸ್. ಸೊ ಆ ಜ್ಯುವೆಲರಿ ಮತ್ತು ಫ್ಲವರ್ಸ್ ಅನ್ನ ಎಲ್ಲಾ ಕಂಬದಲ್ಲಿ ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳ, ಕೆಲವು ಕುಬ್ಜಗಣಗಳನ್ನ ಕೆತ್ತನೆ ಮಾಡಿದ್ದು. ಅಂದ್ರೆ ನಿಸರ್ಗದಲ್ಲಿ ಏನನ್ನ ನೋಡಿದ್ದ ಚಾಲುಕ್ಯ ಶಿಲ್ಪಿ, ಹಿ ವಾಸ್ ಕಾಡ್ ಆನ್ ದ ಸ್ಟೋನ್ ಅಂತ ಗುರುತಿಸ್ತೀವಿ. ಎರಡು ಸ್ಟೆಪ್ ಮುಂದೆ ಬನ್ನಿ, ಇಲ್ಲಿ ನೋಡ್ಬೋದು ಈ ಫ್ಲವರ್ ಡಿಸೈನ್ ಗಳಿದೆ ಇಲ್ಲ ಎಲ್ಲಾ ಕಂಬದಲ್ಲಿ. ಈಗ ಸೀರೆ ಸೆರಗು, ಸೀರೆ ಬಾರ್ಡರ್ ಅಲ್ಲಿ, ಇಲ್ಲಾಂದ್ರೆ ಚೂಡಿ ಡ್ರೆಸ್ ಫ್ರಂಟ್ ಡಿಸೈನ್ ಅಲ್ಲಿ ಈ ತರ ಡಿಸೈನ್ ಗಳನ್ನ ಗುರುತಿಸ್ತೀವಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ಲೋಟಸ್. ಹಾಗೆ ಮೇಲ್ಗಡೆನು ಅದೇ ಇದರಲ್ಲಿ ಲೋಟಸ್ ಇದೆ ನೋಡಿ ಮೇಲ್ಗಡೆ. ಸೊ ಲೋಟಸ್ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಪವಿತ್ರತೆಯ ಸಂಕೇತ, ಅಂದ್ರೆ ಇದು ಪೂಜೆಗೆ ಒಳಪಟ್ಟಿತ್ತು ಅಂತ. ಸೊ ಏನಂದ್ರೆ, ಇಲಾಖೆಯ ಒಂದು ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಜನ ನೋಡಕ್ ಬರೋದು ವಾಟ್ ಈಸ್ ದ ಒರಿಜಿನಲ್, ಹಳಿದ್ ಹಾಗಿತ್ತು ಅದನ್ನ ಹಾಗೆ ಕಾಪಾಡ್ಬೇಕು. ಹಾಗಾಗಿ ಇಲ್ಲಿ ಈಗ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ. ಈಗ ನಾವು ನೀವು ನಿಂತಿರೋದು ಸಭಾಮಂಟಪ, ಮೂರ್ತಿಗಳನ್ನ ನೋಡಿದ್ದು ಮುಖಮಂಟಪ, ಒಳಗಡೆ ಇರತಕ್ಕಂಥದ್ದು ಇದು ಗರ್ಭಗೃಹ. ಸ್ವಲ್ಪ ಹತ್ರ ಬನ್ನಿ ಈ ಕಡೆ ನೋಡಿ, ಇಲ್ಲಿ ಎದುರುಗಡೆ ಕಾಣಿಸುತ್ತಲ್ಲ, ಇದು ಗರ್ಭಗೃಹ. ಸೊ ಒಳಗಡೆ ಲಿಂಗ ಇದೆ, ಮಾತೃ ದೇವ ವಾಸ್ ಗಾಡ್ ಆಫ್ ಫರ್ಟಿಲಿಟಿ ಅಂತ ಹೇಳಿ ಗುರುತಿಸ್ತೀವಿ. ಕಾಣಿಸ್ತಾ ಇದೆಯಲ್ಲ. ಸೊ ಇದು ಲಿಂಗ, ಅಖಂಡ ಬಂಡೆಯಲ್ಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹೊರಗಡೆ ಹೋಗೋಣ ಇನ್ನೊಂದು.